ಇದು ನಿಮ್ಮ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಬೇಕು ಅಂದರೆ ಗ್ಯಾಮ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ನಿನಗೆ ಮಂಗಳ ಗ್ರಹ ಚೆನ್ನಾಗಿದ್ದಾನೆ ಗ್ಯಾಮ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನೂರು ರೂಪಾಯಿ ವಸ್ತುನ ನಿನಗೆ ಐವತ್ತು ರೂಪಾಯಿಗೆ ಸಿಕ್ಕಿದ್ರೆ ಒಂದು ಎಂಬತ್ತು ರೂಪಾಯಿಗೆ ಮಾರ್ಕೋಬೋದು ನೂರು ರೂಪಾಯಿ ಮೇಲೆ ಮಾರ ಹಾಗಿಲ್ಲ ಅಥವಾ ನಿನಗೆ ಇನ್ನೊಂದು ಇಪ್ಪತ್ತು ರೂಪಾಯಿ ಕಮ್ಮಿ ಸಿಕ್ತು ಅಂದ್ರೆ ನಿನಗೆ ಇಪ್ಪತ್ತೈದು ರೂಪಾಯಿಗೆ ಸಿಕ್ತು ಅಂದ್ರೆ ಎಂಬತ್ತು ರೂಪಾಯಿಗೆ ಮಾರ್ಕೊಂಡ್ರು ಆ ಲಾಭ ಮಾತ್ರ ಇಟ್ಕೋಬಾರ್ದು ಹೊತ್ತು ನೂರು ರೂಪಾಯಿಗಿಂತ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಗ್ಯಾಮ್ಲಿಂಗ್ ಮಾಡ್ದಂಗೆ ಎಲ್ಲಿ ಕಮ್ಮಿ ಸಿಗುತ್ತೋ ಆ ಡಿಸ್ಟ್ರಿಬ್ಯೂಷನ್ ಹಾಗೆ ಮಾಡ್ಕೋಬೇಕು ಅದರಿಂದ ನೀನೇನು ಅಂದರೆ ಡಿಸ್ಟ್ರಿಬ್ಯೂಷನ್ನು ಈಗ ನೀನು ಮಾಡ್ತಾ ಇರೋ ಮೆಟೀರಿಯಲ್ಸ್ಗೆ ಖಂಡಿತ ಹೊಂದ್ಕೊಳ್ಳಲ್ಲ ನೀನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಬೇರೆ ಏನಾದರೂ ವ್ಯವಹಾರ ಮಾಡೋಕ್ಕೆ ಜೊತೆಗೆ ಒಂದು ಕೆಲಸನೂ ಜೊತೆಗೆ ಇಟ್ಕೋಬೇಕು ಅಂತ ಹೇಳುತ್ತೆ ಯಾಕೆಂದರೆ ಗುರು ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ರೆ ಕೆಲಸ ಜೊತೆಗೆ ಇಟ್ಕೊಂಡು ಸೈಡ್ ಬಿಸ್ನೆಸ್ ಇಟ್ಕೋಬೇಕೆ ಹೊರತು ಡೈರೆಕ್ಟ್ ಬಿಸ್ನೆಸ್ ನಿನಗೆ ಇಟ್ಕೊಂಡ್ರೆ ಅಪ್ ಟು ಟೂ ತೌಸಂಡ್ ತರ್ಟೀನ್ವರೆಗೂ ಅಂದರೆ ಯಾವಾಗ ಜೂನ್ ಬರುತ್ತೆ ಚಂದ್ರ ಪರಿವರ್ತನೆ ಆಗ್ತಾನೆ ಆ ಸಮಯದವರೆಗೂ ಸ್ವಲ್ಪ ಕಷ್ಟ ಅಂತ ಆಮೇಲೆ ಒಂದು ನಿನ್ನ ಮನೆ ಹತ್ರ ಯಾವ ಕಾಲಕ್ಕೂ ಒಂದು ದೇವಸ್ಥಾನ ಇದೆ ಹಲೋ ಗುರುಜಿ ಆ ಆ ದೇವಸ್ಥಾನಕ್ಕೆ ನೀನು ಹೋಗೋದೇ ಇಲ್ವಲ್ಲ ಯಾಕೆ ಅಂತ ಇಲ್ಲ ಗುರುಜಿ ಇಲ್ಲ ನಾನು ನಾನೇನಪ್ಪ ಮಾಡ್ಲಿ ನನಗಿಂತಾನು ನಿನ್ ದೇವ್ರ ಮೇಲೆ ನಂಬಿಕೆ ಕಮ್ಮಿ ಆಗ್ಬಿಟ್ರೆ ಕಷ್ಟ ಆಗತ್ತೆ ಈಗ ನಾನು ಬರೀ ಮನುಷ್ಯ ಮಾತ್ರ ನೀನು ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು ಯಾವತ್ತು ತಿಳ್ಕೊ ಭಗವಂತನ ಶ್ರದ್ಧೆಯಲ್ಲಿ ಪಕ್ಕದಲ್ಲೇ ಅಮ್ಮನವರಿದ್ದಾರೆ ಮರ ಇದೆ ಆ ಒಂದು ಕ್ಷೇತ್ರಕ್ಕೆ ನೀನ್ ಹೋಗಿ ಹಲೋ ಚೆನ್ನಾಗಿದೆಯಮ್ಮ ನಮಸ್ಕಾರ ಒಂದು ನಮಸ್ಕಾರ ಹಾಕಿ ಬರ್ಬೇಕು ನೀನ್ ಕೆಲಸ ಆಗತ್ತೆ ಅದನ್ನ ಬಿಟ್ಟು ಮನುಷ್ಯನ್ ನಂಬ್ತೀರಾ ಅದಕ್ಕೆ ನಾನು ಹೇಳೋದು ಯಾವ ಮನುಷ್ಯ ನಂಬಕ್ಕಿಂತ ಒಳ್ಳೆ ಹಂಗಲ್ವೋ ನೀನ್ ಕರ್ತವ್ಯ ದೇವಿಮಾನಿಕೋ ಮಾಡ್ಕೋ ಆದ್ರೆ ದೇವ್ರನ್ನ ಒಂದು ನಂಬ್ಕೋಬೇಕು ಒಂದ್ ಕೆಲಸ ಮಾಡೋ ಈಗ ನೀನು ಯಾವುದೇ ಒಂದು ಗ್ರಾಮ ದೇವತೆಗೆ ಮಂಗಳವಾರ ದಿವಸ ನಿನ್ನ ಕೆಲಸ ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ ಆಗ್ಬೇಕು ಹಾಗೆ ಮೆತ್ತಿಗೆ ಪಾರ್ಟ್ನರ್ಶಿಪ್ ನ ಸ್ವಲ್ಪ ಕಟ್ ಮಾಡ್ಕೊ ಆಮೇಲೆ ಸಿಂಗಲ್ ಹ್ಯಾಂಡೆಡ್ ಆಗಿ ಮಾಡ್ಕೋ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಬೇರೆ ಏನಾದ್ರು ಕೆಲಸ ಜೊತೆಗೆ ಸೈಡ್ ಬಿಸ್ನೆಸ್ ಎರಡು ಇಟ್ಕೊಳ್ಳೋ ಹಾಗೆ ಒಂದ್ ಕೆಲಸ ಇಟ್ಕೋ ಇದು ನನ್ನ ಸಲಹೆ ಮಿಕ್ಕಿದ ವಿಚಾರ ನೀನು ಒಂದ್ಸಲ ಕರೆಸ್ತೀನಿ ನಿನ್ನಲ್ಲಿ ಎರಡು ಮೂರ್ ಲೋಪದೋಷ ಇದೆ ಅದನ್ನ ಮಾಧ್ಯಮಕ್ಕೆ ಹೇಳೋದ್ ಬೇಡ ಆದ್ರೆ ಅದು ಪರಿವರ್ತನೆ ಮಾಡ್ಕೊಂಡ್ರೆ ಖಂಡಿತ ಸರಿ ಹೋಗುತ್ತೆ ಅಂತ ಮುಖಾಂತರ ಹಾರೈಸ್ತೀನಿ ನಮ್ಮ ನೆಕ್ಸ್ಟ್ ಕಾಲರ್ ಚನ್ನಪಟ್ಟಣ ಇಂದ ಉಮಾ ಕರೆ ಮಾಡಿದ್ದಾರೆ ನಮಸ್ಕಾರ ಉಮಾ ಅವರೇ ಉಮಾ ਉਮਾ ಅವರನ್ನ ಧ್ವನಿ ಕೇಳ್ತಾ ಇದೀಯಾ ನಿಮಗೆ ಬಹುಶಃ ಕರೆ ಕರೆಕಟ್ಟಾಗಿದೆ ಅನ್ಸುತ್ತೆ ನಮ್ಮ ನೆಕ್ಸ್ಟ್ ಕಾಲರ್ ಜೊತೆ ಮಾತನಾಡಣ ಹೇಳಿ ಯಾರು ಮಾತಾಡ್ತಾ ಇರೋದು हेलो ನಾನು ಹೆಸರು ಮೇಘಾ ಅಂತ ಎಲ್ಲಿಂದ ಕರೆ ಮಾಡ್ತಾ ಇದೀರಾ ನಂದಗಡಿ ಇಂದ ಹೇಳಿ ಯಾರ್ ಬಗ್ಗೆ ಹೇಳಬೇಕು ನಮ್ಮ ಅಣ್ಣ ಬಗ್ಗೆ ಹೇಳಬೇಕು ಐತೆ ಅಣ್ಣನ ಹುಟ್ಟಿ ದಿನಾಂಕ ಹೇಳಿ ಅಣ್ಣ ಹುಟ್ಟಿದ್ದು 29 10 10 92 ಯಾವ ವಾರ ಅಂತ ಗೊತ್ತಿದ್ಯಾ ಗುರುವಾರ ಗುರುವಾರ ನಕ್ಷತ್ರ

ನಿದ್ದೆ ಜಾಸ್ತಿ ಮಾಡ್ತಾನೆ ಇಂಟ್ರೆಸ್ಟ್ ಆಗಿ ಸರಿಯಾಗಿ ಓದಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಈಗ ಏನ್ ಮಾಡ್ಬೇಕು ಅಂತಿದ್ಯಾ ಅದೇ ಅವನು ಹೇಳಿದ್ರು ಅವನು ಓದಲ್ಲ ಅದಕ್ಕೆ ಪಕ್ಕದಲ್ಲಿ ಯಾವ್ದು ಬಾವಿ ಇಲ್ವಾ ತಳ್ಬಿಡು ಅಂತ ಆ ಪಕ್ಕದಲ್ಲಿ ಯಾವ್ದಾರ ಬಾವಿ ಇದ್ರೆ ತಳ್ಬಿಡ್ಬೇಕಾಗಿತ್ತು ಹಾ ಕೇಳಿಲಿ ಈಗ ನಿಮ್ ಅಣ್ಣನಿಗೆ ಮಂಗಳ ಗ್ರಹ ಅಂದ್ರೆ ಏನು ಅಂದ್ರೆ ಗಾಡಿ ಗಿಡ ಇಟ್ಕೊಂಡಿದ್ದಾನೆ ಟೂ ವೀಲರ್ ಇಲ್ಲ ಏನು ಇಲ್ಲ ಸರಿ ಸರಿ ಅವನಿಗೆ ಒಂದ್ ಕೆಲಸ ಮಾಡೋ ಒಂದು ಮೂರ್ ತಿಂಗಳ ಕಾಲ ಸ್ವಲ್ಪ ಮಟ್ಟಿಗೆ ಗಾಡಿಗಳು ಇವ್ನ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ನೆ ನಡ್ಕೊಂಡು ಹೋದ್ರೂ ಹುಷಾರಾಗಿರಕ್ಕೆ ಹೇಳೋ ಒಂದು ಎರಡನೇದು ಮಲ್ಕೊಳಕ್ಕೆ ಕಮ್ಮಿ ಮಾಡಕ್ಕೆ ನೀನ್ ಏನ್ ಮಾಡು ಗೊತ್ತಾ ಪರಶುರಾಮ ಕ್ಷೇತ್ರ ಅಂತ ಕರಿತೀವಿ ಅಂದ್ರೆ ಘಾಟಿ ಸುಬ್ರಹ್ಮಣ್ಯ ಚಿಕ್ಕ ಘಾಟಿ ಸುಬ್ರಹ್ಮಣ್ಯ ನೀವ್ ಇರೋದಲ್ಲೇ ಎಲ್ಲದು ಹೊಸಕೋಟೆ ಹತ್ರ ಹೊಸಕೋಟೆ ಬೆಂಗಳೂರು ಹತ್ರನೇ ಆಗುತ್ತೆ ಪರವಾಗಿಲ್ಲ ನೋಡೋ ಘಾಟಿ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗೋ ಮಂಗಳವಾರ ದಿವಸ ಬೆಳಗಿನ ಜಾವದಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಆ ಬೆಳಗಿನ ಜಾವ ಪಂಚಾಮೃತ ಅಭಿಷೇಕಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲಿ ಇಂಜಿನಿಯರ್ ಅಂದ್ರೆ ಯಾವತ್ತು ಕುಜನಿಗೆ ಸಂಬಂಧ ಪಟ್ಟಿರತಕ್ಕಂಥದ್ದು ಶುಕ್ರನ ಸಂಬಂಧ ಪಟ್ಟಿರತಕ್ಕಂಥದ್ದು ರವಿಗ್ ಸಂಬಂಧ ಪಟ್ಟಿರತಕ್ಕಂಥದ್ದು ಇಂಜಿನಿಯರ್ ನಿದ್ದೆ ಮಾಡ್ತಾನೆ ಇದ್ರೆ ಇಂಜಿನಲ್ಲಿ ನೀರ್ ಹಾಕ್ತಿಯಾ ಕಣಪ್ಪ ಇಂಜಿನಿಯರ್ ಆಗಲ್ಲ ಅಂತ ಹೇಳಬೇಕು ಅವನಿಗೆ ಸೊ ನಿಮ್ಮ ತಾಯಿ ತಂದೆ ಪ್ರಕಾರವಾಗಿ ಕರ್ಕೊಂಡು ಹೋಗಿ ಆ ಪರಶುರಾಮ ಕ್ಷೇತ್ರದಲ್ಲೇ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಮಿಣಕಿನ ಗುರುಕಿ ಅಂತಿದೆ ಜ್ಞಾಪಕ ಇಟ್ಕೋ ಬರ್ಕೋ ಸರಿಯಾಗಿ ಮೇಘನಾ ಮಿಣಕಿನ ಗುರ್ಕಿ ಅದು ಗೋರಿಬಿದ್ನೂರು ಅಲ್ಲೇ ತಾಲೂಕ್ ಹತ್ರ ಇದೆ ಗೋರಿಬಿದ್ನೂರ್ ಹತ್ರನೇ ಮಿಣಕಿನ ಗುರುಕಿ ಅಂತ ಜ್ಞಾಪಕ ಇಟ್ಕೋ ಆ ಮಿಣಕಿನ ಗುರುಕಿಲಿ ಒಂದು ಅಮ್ಮನವರಿದ್ದಾಳೆ ಗುಹೆ ಒಳಗೆ ಕೂತಿಯಾಳೆ ಅಮ್ಮನವರು ಚೌಡೇಶ್ವರಿ ಸ್ವರೂಪದಲ್ಲಿ ಮಂಗಳವಾರವೇ ಇಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಅಲ್ಲಿ ಹೋಗಬೇಕು ಆ ಬಂಡೆ ಹತ್ರ ಅಲ್ಲಿ ದೇವರಿಗೆ ನೈವೇದ್ಯ ಮಾಡಿರ್ತಕ್ಕಂತ ಚಿತ್ರಾನ್ನವನ್ನ ಅಥವಾ ಏನ್ ಮಾಡ್ತಾರೋ ಮೊಸರನ್ನ ಅಲ್ಲಿ ಅವತ್ತು ಹಂಚ್ತಾರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆ ವಿಶೇಷವಾಗಿರೋ ಅಮ್ಮನವರು ದರ್ಶನ ಮಾಡಿಕೊಂಡು ಒಂಬತ್ತು ನವಗ್ರಹ ವೃಕ್ಷ ಇದೆ ಅಲ್ಲಿ ಸೊ ಆ ವೃಕ್ಷದ ಹತ್ರ ಒಂದೊಂದು ವೃಕ್ಷದ ಹತ್ರ ಕನಿಷ್ಠ ಭಕ್ಷ ಐದು ನಿಮಿಷ ಕೂತ್ಕೊಂಡು ನಮಸ್ಕಾರ ಮಾಡ್ಕೊಳಕ್ಕೆ ಹೇಳು ಏನ್ ಹೇಳ ಐದು ನಿಮಿಷದೊಳಗೆ ರಾತ್ರಿ ಇವನು ಮನೆಗೆ ವಾಪಸ್ ಬಂದ ಮೇಲೆ ಇವನು ನಿದ್ರೆ ಮಾಡಿದಾಗ ಸೊಪ್ಪುಂದಲ್ಲಿ ಸ್ವತಃ ಯಾವ ನಕ್ಷತ್ರ ದೋಷ ಅಂತ ಇವನಿಗೆ ಗೊತ್ತಾಗತ್ತೆ ಆಗ ನೋಡೋ ಮಲ್ಕೋ ಆಮ್ನೋರ್ ದೇವಸ್ಥಾನದಲ್ಲಿ ಏನು ಅಂದರೆ ಯಾರ್ಯಾರು ನಿದ್ರಾವಸ್ಥೆ ಜಾಸ್ತಿ ಆಗುತ್ತೆ ನಿದ್ರಾದೇವಿ ಅಂತ ಕರಿತೀವಿ ಆ ನಿದ್ರಾದೇವಿನೇ ಸಂಹಾರ ಮಾಡೋಳೆ ಈ ದೇವಸ್ಥಾನದಲ್ಲಿ ಇರತಕ್ಕಂಥ ಚೌಡೇಶ್ವರಿ ಎಲ್ಲಿ ಮಿಣಕಿನ ಗುರ್ಕಿಲಿ ಅದಕ್ಕೋಸ್ಕರ ನಿದ್ರೆ ಯಾರಿಗೆ ಬಂದರೂ ಅಲ್ಲಿ ಮೊಸರನ್ನ ಆತ ಚಿತ್ರಾನ್ನ ಮಾಡಿರೋ ನೈವೇದ್ಯವನ್ನು ತಿಂದು ನವಗ್ರಹಗಳ ಹತ್ರ ಐದೈದು ನಿಮಿಷಕ್ಕೆ ಒಂದೊಂದು ವೃಕ್ಷದ ಕೆಳಗೆ ಕನಿಷ್ಠ ಐದು ನಿಮಿಷ ಕೂತಬೇಕು ಒಂದು ವೃಕ್ಷದ ಹತ್ರ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಅಣ್ಣನಿಗೆ ನಿದ್ರೆ ಹೊಟೋಗತ್ತೆ ನಾಳೆ ಮಲ್ಕೋ ಅಂದ್ರೆ ಮಲ್ಕೊಳಕ್ಕಾಗಲ್ಲ ಅಷ್ಟು ವಿಶೇಷವಾಗತ್ತೆ ಒಂದು ಎರಡನೇದು ಇವನಿಗೇನು ಅಂದ್ರೆ ಯಾವ ಕಾಲಕ್ಕೂ ತಿಳ್ಕೊ ವೀರಭದ್ರ ಸ್ವಾಮಿ ದೇವಸ್ಥಾನ ನಮಸ್ಕಾರ ಮಾಡ್ತಾನೆ ಇರಬೇಕು ಅದು ಬೆಂಗಳೂರಲ್ಲಿ ಇರಲಿ ಅಥವಾ ನಿಮ್ ಹೊಸಗಟ್ಟೆಯಲ್ಲಿರಲಿ ಅಕ್ಕಪಕ್ಕದಲ್ಲಿರ್ಲಿ ಪ್ರತಿ ಸೋಮವಾರ ವೀರಭದ್ರನ ನಮಸ್ಕಾರ ಮಾಡ್ಬೇಕು ಬಿಲ್ ಪತ್ರ ಹಾಕಬೇಕು ಇಷ್ಟು ಮಾಡಕ್ ಹೇಳಮ್ಯಾಗ ಒಳ್ಳೇದಾಗತ್ತೆ ಗುರುಜಿ ಕರೆ ಮಾಡಿದವರ ಸಮಸ್ಯೆಗಳಿಗೆ ಸೂಕ್ತವಾದಂತ ಸರಳವಾದ ಪರಿಹಾರವನ್ನ ತಿಳಿಸ್ಕೊಟ್ರಿ ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ವೀಕ್ಷಕರೇ ಕರೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ದೈವಾನುಗ್ರಹದಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಇದೀಗ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ಮತ್ತೊಂದು ವಿರಾಮದ ನಂತರ ಮುಂದುವರಿಯುತ್ತೆ हेलो हलोप हूरे ग्लैव रेकॉर्डेड 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 ಮಾಡೋದ್ರಿಂದ ಎಷ್ಟು ಬೇಗ ಬೆಳಿಗ್ಗೆ ವಿರಾಮದ ನಂತರ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಪಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ತಾವಾಗಲೇ ಹೇಳ್ತಾ ಇದ್ರಿ ಈ ಪಿಂಡ ಪ್ರಧಾನ ಕಾರ್ಯವನ್ನು ಯಾವ ರೀತಿ ಮಾಡಬೇಕಂತ ಯಾಕೆಂದ್ರೆ ಈ ಕಾರ್ಯಕ್ರಮದ ಕೊನೆಯ ಭಾಗಕ್ಕೂ ಕೂಡ ಬಂದಿದ್ದೀವಿ ಆ ವಿಚಾರದ ಬಗ್ಗೆ ತಿಳಿಸ್ಕೊಡಿ ನೋಡಿ ಪಿತೃಪಕ್ಷ ಯಾವತ್ತು ಮಾಡ್ತಿರೋ ದಯವಿಟ್ಟು ಹೇಳ್ತಾ ಇದ್ದೀನಿ ಗಂಡು ಮಕ್ಕಳು ಯಾರು ಬದುಕಿದಿರೋ ದೊಡ್ಡವರು ಚಿಕ್ಕವರು ಕೊನೆಯವನವರೆಗೂ ದೊಡ್ಡ ಮಗನಿಂದ ಕೊನೆಯ ಮಗನವರೆಗೂ ಯಾಕೆಂದ್ರೆ ಪಿಂಡ ಕಾರ್ಯವನ್ನು ಪ್ರಧಾನವಾಗಿ ಹಾಕ್ತಕ್ಕಂಥದ್ದಾಗಲಿ ಮಾಡೋದಾಗ್ಲಿ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಪಿಂಡ ಪ್ರಧಾನ ಕಾರ್ಯ ಅನ್ನೋದು ಬರೀ ಬ್ರಾಹ್ಮಣರಿಗಲ್ಲ ಎಲ್ಲ ಜಾತಿ ವರ್ಗದವರಿಗೆ ಒಂದೇ ಸಿಸ್ಟಮ್ ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಅಂದರೆ ಬ್ರಾಹ್ಮಣರಿಗೆಲ್ಲ ಅಕ್ಕಿಯಲ್ಲಿ ಪಿಂಡವನ್ನು ಪರಿವರ್ತನೆ ಮಾಡಿಕೊಡ್ತಾರೆ ಅಂದರೆ ಅನ್ನವನ್ನು ಮಾಡಿ ಮಾಡಿಕೊಡ್ತಾರೆ ಬೇರೆಯವರಿಗೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ರವಿಗೆ ಸಂಬಂಧಪಟ್ಟ ಹಾಗೆ ಪಿತೃ ಕಾರ್ಯವನ್ನು ಮಾಡಿಸ್ತಾರೆ ಹಿಟ್ಟು ಮುಖಾಂತರ ಮಾಡಿಕೊಡ್ತಾರೆ ಅಥವಾ ಅಕ್ಕಿ ಹಿಟ್ಟಾಗ್ಬೋದು ಅಥವಾ ಗೋಧಿ ಹಿಟ್ಟಾಗ್ಬೋದು ಹಿಟ್ಟಿನ ಮುಖಾಂತರ ಮಾಡಿಸ್ತಾರೆ ಅದಕ್ಕೆ ಏನು ಮಾಡ್ತಾರೆ ಉತ್ತರ ಭಾರತದಲ್ಲಿ ನಾ ಜಾತೋ ಭವಿಷ್ಯತಿ ಜಾತಿ ಮತ ಭೇದವಿಲ್ಲದೆ ಎಲ್ರಿಗೂ ಕಾರ್ಯವನ್ನು ಅರವತ್ತ್ನಾಲ್ಕು ಪಿಂಡಗಳು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಗಂಡು ಮಕ್ಕಳು ಯಾವ್ದು ತಿಳ್ಕೊಳ್ಳಿ ಅವತ್ತಿನ ದಿವಸ ನಾನು ಇಬ್ಬರೂ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅವನು ಯಾವನೋ ದೆದ್ದು ಅವನು ಜ್ಯೋತಿಷಿ ಬಂದು ಕಾರ್ಯಕ್ರಮದಲ್ಲಿ ಈ ಥರ ಆ ಥರ ಅಂತ ಮಾತಾಡ್ತಾ ಕತೆ ಕೂತ್ಕೊಂಡೆ ಅವರಪ್ಪನ ಪಿಂಡ ಎಡಕ್ಕೆ ಆಗಿಲ್ಲ ಅವನು ಅಂತವನು ಬಂದು ಜ್ಯೋತಿಷ್ಯದಲ್ಲಿ ನನ್ನ ಬಗ್ಗೆ ವಿಚಾರ ಮಾತಾಡ್ತಾನೆ ಅವರ ತಂದೆ ಸತ್ತಾಗ ಏನು ಮಾಡ್ದೆ ಅಂದರೆ ಇನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ವಾಣ್ಲಿಕ್ಕೆ ಏಮಂಟ ಪಿಂಡು ಪೆಟ್ಟೆ ಅಂಕೋ ಮೀರೆ ತಿಸ್ಕೊಂಬೆ ಆ ಸ್ಪಂಜರಾರು ಅಂತ ಹೇಳ್ಬಿಟ್ಟು ಆ ಪಿಂಡಕ್ಕೆ ಏನು ಮಾಡಿದೆ ದುಡ್ಡು ಕೊಟ್ಟು ಕಳಿಸ್ದ ಸ್ವಂತ ತಂಡೆ ಪಿಂಡ ಇಟ್ಟಿಲ್ಲ ಇವನು ಬಂದು ವೇದಾಂತ ಮಾತಾಡ್ತಾರೆ ಅವ್ರ ಹತ್ರ ಏನು ಮಾಡೋದು ವಿನಾಶಕಾಲೇ ವಿಪರೀತ ಬುತ್ತಿ ನಾಯಿ ಇದ್ರೆ ಆನೆ ಹಾಗೆ ಹೋಗ್ತಾ ಇರುತ್ತೆ ನಾವೆಲ್ಲ ಬಿಳಿ ಆನೆ ಬೇರೆ ಆಡನೇ ಆನೆ ಇಲ್ಲ ಅಂಥದ್ರಲ್ಲಿ ನಾಯಿ ಕಂಡ್ಕೊಂಡು ನಾವೇನು ಮಾಡಬೇಕು ಹಾಗೆ ಪ್ರತಿಯೊಬ್ಬನು ತಿಳ್ಕೊಳ್ಳಿ ಜೀವನದಲ್ಲಿ ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಮನುಷ್ಯ ಗಂಡು ಮಕ್ಕಳು ಎಲ್ಲೇ ಇರಲಿ ಲಂಡನ್ನಲ್ಲಿರಲಿ ಅಮೇರಿಕಲ್ಲಿರಲಿ ಜರ್ಮನಿರಲಿ ತಂದೆ ಕಾರ್ಯ ಮಾಡಬೇಕು ಅಂದರೆ ಬರ್ಬೇಕು ಫಸ್ಟು ನೀವು ದೇವ್ರ ಕಾರ್ಯ ಮಾಡಿದ್ರು ಫಂಕ್ಷನ್ ಬಂದರೂ ಅಟೆಂಡ್ ಆಗದೆರು ಮುಂಡಾಮಸ್ತು ಪಿಂಡ ಪ್ರದಾನ ಮಾಡೋ ಸಮಯಕ್ಕೆ ಅಲ್ಲಿ ಇಲ್ಲದೇ ಇದ್ದರೆ ವಂಶ ನಿರ್ವಂಶ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಅದಕ್ಕೋಸ್ಕರ ನೀವು ಮಾಡಬೇಕಾದಿಷ್ಟೇ ಎಲ್ಲರೂ ಹೋಗಿ ವಿಶೇಷವಾಗಿ ಪ್ರತಿಯೊಬ್ಬನು ತಂದೆ ಕಾರ್ಯವನ್ನು ಮಾಡಬೇಕು ಅಣ್ಣ ತಮ್ಮಂದರು ಎಲ್ಲರೂ ಸೇರಿಕೊಳ್ಳಿ ಆ ಪಿಂಡ ಪ್ರದಾನ ಮಾಡೋ ಸಮಯಕ್ಕೆ ಎಲ್ಲವನ್ನು ಅರ್ಘ್ಯವನ್ನು ತರ್ಪಣವನ್ನು ಮಾಡತಕ್ಕಂಥ ವಿಚಾರವನ್ನು ಅರ್ಚಕನ ಕರೆದಾದರೂ ಸ್ವಯಂ ಪಾಕ ಕೊಟ್ಟು ಮಾಡಿಸ್ಕೊಳ್ಳಿ ಆದರೆ ಒಂದು ಹೇಳ್ತೀನಿ ಎಚ್ಚರಿಕೆ ನಾಳೆ ನಾವು ಮಾಡ್ತಾ ಇದ್ದೀವಿ ಪಿಂಡ ಪ್ರಧಾನ ಕಾರ್ಯ ಅಂದರೆ ಇವತ್ತು ರಾತ್ರಿ ಎಲ್ಲ ಗಂಡು ಮಕ್ಕಳು ಉಪವಾಸ ಇರಬೇಕು ರಾತ್ರಿ ಅನ್ನ ತಿನ್ನಬಾರ್ದು ನಾವು ಇಟ್ಕೊಳ್ಳಿ ಯಾವ ಜಾತಿಯವರಾಗಲಿ ಯಾವ ಧರ್ಮದವರಾಗಲಿ ಎಲ್ರಿಗೂ ಒಂದೇ ಸಿಸ್ಟಮ್ ನಾಳೆ ತಂದೆ ಕಾರ್ಯ ಮಾಡ್ತಾ ಇದ್ದೀನಿ ನಮ್ಮ ತಾಯಿ ಕಾರ್ಯ ಮಾಡ್ತಾ ಇದ್ದೀನಿ ನಮ್ಮ ತಾತನ ಕಾರ್ಯ ಮಾಡ್ತಾ ಇದ್ದೀನಿ ಅಂದರೆ ಅವನಿಗೆ ಕರ್ತೂ ಆಗಬೇಕಾದ್ರೆ ಅವನು ರಾತ್ರಿ ಹಿಂದಿನ ದಿವಸ ರಾತ್ರಿ ಯಾವ ಕಾಲಕ್ಕೂ ಉಪ್ಪಿಟ್ಟು ಅಥವಾ ಗೋಧಿ ಪದಾರ್ಥ ಅಥವಾ ಒಂದು ಚಪಾತಿ ಎರಡು ಚಪಾತಿ ಅಷ್ಟೇ ಆ ಥರದ್ದು ಅಕ್ಷಮಾ ತಿನ್ನಿ ಇಲ್ಲ ಹಾಲು ಹಣ್ಣು ನಿಜವಾಗ್ಲೂ ಉಪಾಸ ಇರಬೇಕು ಅಕಸ್ಮಾತ್ ತಡ್ಕೊಳ್ಳೋಕಲ್ಲ ಶುಗರು ಬಿ ಪಿ ಕಾಲದಲ್ಲಿ ಏನು ಮಾಡ್ತೀರಾ ಇಪ್ಪತ್ತು ವಯಸ್ಸಿಗೆ ಶುಗರು ಬಿ ಪಿ ಐದು ವರ್ಷದ ಮಗು ಶುಗರ್ ಬಿ ಪಿ ಆಗೋಗಿದೆ ಕರ್ಮ ಆದರೆ ಏನು ಮಾಡ್ತೀರಾ ವಿನಾಶಕಾಲ ವಿಪರೀತ ಇನ್ನು ಸ್ವಲ್ಪ ದಿವಸಕ್ಕೆ ಆದರೆ ಅದಕ್ಕೆ ಮೊದಲು ನೀವು ಈ ಶ್ರದ್ಧಾ ವಹಿಸಿ ಪಿತೃ ಕಾರ್ಯವನ್ನು ಪಿತೃಪಕ್ಷದ ಸಮಯದ ಹದಿನೈದು ದಿವಸ ಮಾಲೆ ಅಮಾವಾಸ್ಯೆ ಒಳಗೆ ನೀವೆಲ್ಲ ಮಾರ್ಕೊಂಡ್ರೆ ನಾಳೆ ದಿವಸ ಗುರುವಕ್ರ ಆರಂಭ ಬೇರೆ ಆ ವಕ್ರ ಆರಂಭ ಆಗುವಾಗ ಜಗತ್ತಿಗೆ ಎಂತೆಂಥ ಗಂಡಾಂತರ ಕಾದಿದೆ ಸಾಧಾರಣ ಮನುಷ್ಯರು ಎಲ್ಲರೂ ನಾವೆಲ್ಲ ಯಾರಿಗೂ ಬಿಟ್ಟಿಲ್ಲ ವಿಧಿ ಅದಕ್ಕೋಸ್ಕರ ನೀವು ಮಾಡಬೇಕಾದಿಷ್ಟೇ ದಯವಿಟ್ಟು ಪಿತೃ ಕಾರ್ಯಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ ರಾತ್ರಿ ಹಿಂದಿನ ದಿವಸ ರಾತ್ರಿ ಉಪವಾಸ ಇರಬೇಕು ತಿಂದಿದ್ದ ದಿವಸ ಪಿಂಡ ಪ್ರದಾನ ಮಾಡಿದ ದಿವಸ ಮಧ್ಯಾಹ್ನ ಎಲ್ಲ ಮುಗಿಸಿ ಊಟ ಮಾಡಿದ ಮೇಲೆ ಆವತ್ತು ರಾತ್ರಿನೂ ಉಪವಾಸ ಇರಬೇಕು ಎರಡೂ ದಿವಸ ಬರೀ ನೈವೇದ್ಯ ಇಟ್ಟಿರೋ ಬಾಳೆಹಣ್ಣು ನೈವೇದ್ಯ ಇಟ್ಟಿರೋ ಹಾಲು ಅವ್ರ ಮನೆ ಕುಟುಂಬದ ಮಾತ್ರ ಪಕ್ಕದವ್ರು ಕೊಡೋದಾಗಲಿ ಎಕ್ಸ್ಟ್ರಾ ಇದೆ ಇನ್ನು ಸ್ವಲ್ಪ ತಿನ್ನು ಅನ್ನೋದಾಗಲಿ ಮಾಡಬಾರ್ದು ಯಾವತ್ತು ತಿಳ್ಕೊಳ್ಳಿ ಪಿತೃ ಕಾರ್ಯವನ್ನು ಮಾಡಬೇಕಾದ್ರೆ ಯಾವ ಕಾಲಕ್ಕೂ ಹೇಳಿದಿನಿ ಡ್ರಿಂಕ್ಸ್ ಅಂತೆ ಒಂದು ನೈಂಟಿ ಅಂತೆ ಸ್ಕಾಚ್ ವಿಸ್ಕಿ ಕುಡಿತಾ ಇದ್ದ ಅವನಿಗೆ ಭಾಳ ಅಭ್ಯಾಸ ಅಂತೆ ಸಿಗರೇಟ್ ಅಂತೆ ಒಂದು ಪ್ಯಾಕ್ ಬಿಡಿ ಅಂತೆ ಇದು ಯಾವ ಶಾಸ್ತ್ರದಲ್ಲೂ ಇಲ್ಲ ಡೆರ್ದ್ರದವ್ರು ನೀವೆಲ್ಲ ಏನು ಅಂದರೆ ನೀವು ಚೂಪ್ಲು ನಾಕು ಮೇಪಲು ಅಂತ ತೋರಿಸ್ಬಿಟ್ಟು ನೀವು ಕುಡಿಯೋಕ್ಕೆ ರಾತ್ರಿ ಸ್ಪೀಟ್ ಆಡ್ಕೊಂಡು ಕೂತ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡು ಕೂತಿರ್ತೀರ ಇಂಥ ಶಾಸ್ತ್ರ ಸಂಪ್ರದಾಯ ಇಲ್ಲದೆ ಇರೋದನ್ನು ನೀವು ಹಾಳು ಮಾಡ್ಕೊಳ್ಳೋದ್ರಿಂದ ದೇವ್ರನ್ನ ಯಾವತ್ತು ಹೊಣೆ ಇಡಬೇಡಿ ನಿಮ್ಮ ತಲೆಯ ಮೇಲೆ ನೀವು ಚಪ್ಪಡಿ ಕಲ್ಲು ಹಾಕ್ಕೊಳಕ್ಕೋಸ್ಕರ ನೀವು ಮಾಡ್ಕೊಂಡಿರೋ ಶಾಸ್ತ್ರ ಸಂಪ್ರದಾಯಗಳು ನೀವು ಮಾಡ್ಕೊಂಡಿರೋ ವಾಡಿಕೆ ಹೊರತೋ ಯಾವ ದೇವರಲ್ಲೂ ಯಾವ ಶಾಸ್ತ್ರದಲ್ಲೂ ಹೀಗೇ ಇರಬೇಕು ಅಂತ ಯಾವ ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ ಆದರೆ ಕ್ರಮಬದ್ಧವಾಗಿ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾದ ಕರ್ತವ್ಯವನ್ನು ಸರಿಯಾಗಿ ಮಾಡಿಕೊಂಡ್ರೆ ಉತ್ತಮ ಅಂತೇ ಮುಖಾಂತರ ಹೇಳ್ತಿದ್ದೀನಿ ಪ್ರತಿಯೊಬ್ಬರಿಗೂ ಪಿತೃ ಕಾರ್ಯವನ್ನು ಪಿತೃಪಕ್ಷದಲ್ಲಿ ಯಾವತ್ತು ತಿಳ್ಕೊಳ್ಳಿ ಮಾಡಿದ ಮೇಲೆ ರಾತ್ರಿ ಚಂದ್ರನ ನೋಡಬೇಕು ದೇವರ ನಮಸ್ಕಾರ ಮಾಡ್ಕೋಬೇಕು ಅದಾದ ನಂತರ ಕಾರ್ಯ ಸಿದ್ಧಿ ಆದಮೇಲೆ ಬೇರೆ ಹೋಗಬೇಕು ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಆವತ್ತು ಯಾವ ಕಾಲಕ್ಕೂ ಕೆಲಸಕ್ಕೆ ಹೋಗೋರು ಪಿಂಡ ಮಾಡಿಬಿಟ್ಟು ಏ ಬೆಳಗ್ಗೆ ಬೇಗ ನಾನು ಇವತ್ತು ಮಾಡಬಿಡಿ ರಜ ಹಾಕಿದ್ರೂ ಪರವಾಗಿಲ್ಲ ರಜವನ್ನು ಹಾಕಿಬಿಡಿ ಏನು ಹೋಗಲ್ಲ ನಿಮ್ಮ ಸಂಬಳ ಇಲ್ಲದರೆ ಮುಂಡಮಸ್ತೋ ಪಿತೃ ಕಾರ್ಯ ಮಾಡೋ ದಿವಸ ಯಾತ್ರೆ ಪ್ರಯಾಣ ಮಾಡಬೇಡಿ ಖಂಡಿತ ಮಾಡಿದ್ರೆ ದೋಷಗಳು ಗ್ಯಾರಂಟಿ ಯಾಕೆಂದರೆ ನೀವಿಲ್ಲಿ ಕಾರ್ಯ ಮಾಡಿಬಿಟ್ಟು ಅರ್ಜೆಂಟಾಗಿ ಹೋಗಿರ್ತೀರ ಊಟವನ್ನು ತಿಂದಿರಲ್ಲ ಅಲ್ಲಿ ಯಾರೋ ಈಚೆ ಆಗಿರ್ತಕ್ಕಂಥ ಹೆಣಿಸಿರ್ತಾಳೆ ಅವಳನ್ನ ಹೋಗಿ ಮುಟ್ಟಿರ್ತೀರ ಅಥವಾ ಯಾರಾದರೂ ಸಾವು ಮನೆಗೆ ಹೋಗಿ ಬಂದಿರೋನ್ನ ಮುಟ್ಟಿರ್ತೀರಾ ಅಥವಾ ಯಾವುದಾದ್ರೂ ಮೈಲಿಗೆ ಆಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಯಾವುದೋ ಒಂದು ಹೊಸ ಮಗು ಹುಟ್ಟಿರುತ್ತೆ ಆ ಅವ್ರನ್ನ ಮುಟ್ಟಿರ್ತೀರ ನೀವಿಲ್ಲಿಂದ ಹೋಗೋದು ಅವ್ರಿಗೂ ದೋಷ ನೀವು ಹೋದಾಗ ಆದ್ರಿಂದ ಮೈಲಿಗೆಯಿಂದ ನಿಮಗೂ ದೋಷ ಅದರಿಂದ ಯಾವ ಕಾಲಕ್ಕೂ ಈ ದೋಷಗಳು ಹೇಗ್ ಬರುತ್ತೆ ಅಂತ ಗೊತ್ತಿಲ್ದೋ ಗೊತ್ತಿಲ್ಲದೆನೋ ತಪ್ಪು ಮಾಡ್ಕೊಂಡಿರ್ತೀರಾ ಸರಿತಿದ್ದಾಗಿ ಕರೆಕ್ಟ್ ಆಗಿ ದಾರಿಯಲ್ಲಿ ತೋರಿಸೋದು ಕೇವಲ ಬ್ರಹ್ಮಾಂಡ ಗುರುಗಳೇ ಹೊರತು ಬೇರೆ ಯಾರು ನಿಮಗೆ ಯಾವ ಕಾಲಕ್ಕೂ ಹೇಳೋದಿಲ್ಲ ಸತ್ಯವಾಗಿ ಹೇಳೋದಿಲ್ಲ ಯಾಕೆಂದರೆ ಸ್ವಾರ್ಥಿಗಳು ನಾವೊಬ್ಬರೇ ಚೆನ್ನಾಗಿದೆ ಸಾಕು ಅಂತಾರೆ ನಮಗೆ ಆ ರೀತಿ ಅನುಭವ ಇಲ್ಲ ಆ ರೀತಿ ಮನಸ್ಪರಿಶೆ ಇಲ್ಲವೇ ಇಲ್ಲ ನಿಮ್ಮೆಲ್ಲರಿಗೂ ಲೋಕರಕ್ಷಣೆ ಆಗೋಕ್ಕೆ ಏಕೈಕ ಧರ್ಮ ಮಾರ್ಗ ಗುರುರಕ್ಷೆ ಅದಕ್ಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜ್ಞಾಪಕ ಇಟ್ಕೊಳ್ಳಿ ಗುರುರಕ್ಷಾ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಆಗಮಿಸ್ಬೋದು ಎಲ್ಲರೂ ಕೃಷ್ಣವಿಹಾರ ಬೆಂಗಳೂರು ಅರಮನೆ ಮೈದಾನದಲ್ಲಿ ಎಲ್ರಿಗೂ ಉಚಿತವಾಗಿ ಬರ್ತಕ್ಕಂಥ ಅವಕಾಶ ಆದರೆ ಎಲ್ಲರೂ ಬಂದವರು ಗುರು ಸೇವೆ ಗುರು ಪೂಜೆಯನ್ನು ತಗೊಂಡು ಪ್ರತಿಯೊಬ್ಬರು ಅವರವ್ರ ಯಥಾಶಕ್ತಿಯಲ್ಲಿ ಎಲ್ಲ ಧರ್ಮದ ಗುರುಗಳು ಏಕಕಾಲಕ್ಕೆ ಒಂದೇ ವೇದಿಕೆಯಲ್ಲಿ ನಾ ಭೂತೋ ನಾ ಭವಿಷ್ಯತಿ ಅಂತ ಆಗ್ತಕ್ಕಂಥದ್ದು ಪೌರ್ಣಮಿ ಇಪ್ಪತ್ತೊಂಬತ್ತನೇ ತಾರೀಕು ಅವತ್ತೇ ಬಕ್ರೀದ್ದು ವಿಶೇಷವಾಗಿ ರಜೆಗಳು ಆ ಪೌರ್ಣಿಮೆ ದಿವಸನೇ ಪರಿಪೂರ್ಣವಾಗಿ ದೇವಿ ಆವನೆ ಎಲ್ಲ ಗುರುಗಳ ರಕ್ಷಣೆ ಲೋಕಕ್ಕೋಸ್ಕರ ಅದಕ್ಕೆ ಲೋಕಕ್ಷೇಮಂ ವಹಾಮ್ಯಂ ಅಂತ ಪ್ರತಿಯೊಬ್ಬ ಮನುಷ್ಯ ಮಾಡದೇ ಇರತಕ್ಕಂಥ ವಿಚಾರವನ್ನು ನಾವು ಕೇವಲ ಸಂಪೂರ್ಣ ವರ್ಮಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರ ತಮಗೆಲ್ಲರಿಗೂ ವಿಶೇಷವಾಗಿ ಯಾರೇ ಏನೇ ಹೇಳಲಿ ಮಾಡಲಿ ನಾನು ಕೇವಲ ಜಗನ್ಮಾತೆ ಒಬ್ಳಿಗೆ ಭಯ ಪಡೋದು ಜಗನ್ಮಾತೆ ಆಜ್ಞೆಯನ್ನು ನಿಮಗೆಲ್ಲ ಹಂಚಕ್ಕೋಸ್ಕರನೇ ಅಂದು ಇಂದು ಎಂದೆಂದು ಜೀವಂತವಾಗಿರ್ತಕ್ಕಂಥ ವಿಚಾರವನ್ನು ನಿಮಗೆಲ್ಲರೂ ತಿಳಿಸ್ತೀನಿ ಗುರು ರಕ್ಷೆ ಆಗಲಿ ಅಂತ ಹೇಳ್ತಾ ಸಂಕಷ್ಟ ಹರ ಚತುರ್ಥಲಿಗೂ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಧರಣಿಯನ್ನು ಮಾಡೋದು ಬಿಡಬೇಡಿ ಯಾವ ಕಾಲಕ್ಕೂ ನೀರನ್ನು ಹಂಚಿ ಆದರೆ ದುರಾಲೋಚನೆಯಿಂದ ನೀರನ್ನ ಕಿತ್ಕೊಂಡು ಹೋಗೋರನ್ನ ಬಿಡಬೇಡಿ ಬರ್ ಜಗಳಕ್ಕೆ ಹೋಗಬಾರ್ದು ಬಂದು ಜಗಳನ್ನ ಬಿಡಬಾರ್ದು ಅನ್ನೋದೇ ಕರ್ನಾಟಕ ನೀತಿ ಪಾಠವನ್ನು ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಹೇಳೋಣ ಏನು ಹೇಳಿ ನೋಡೋಣ ಲೋಕ ಸಮಸ್ತ ಸುಖಿನೋ ಭವಂತೋ ಸನ್ಮಂಗಳೇ ಬಂತು ಗುರುಜಿ ಇದುವರೆಗೂ ಒಬ್ಬ ಸ್ವಾಭಿಮಾನಿ ಕನ್ನಡಿಗನಾಗಿ ಯಾವ ರೀತಿಯಾಗಿ ಕಾವೇರಿ ಹೋರಾಟವನ್ನ ಮಾಡಬೇಕು ಹಾಗೇನೆ ಈ ಪಿತೃ ಪ್ರಧಾನ ಕಾರ್ಯವನ್ನ ಯಾವ ರೀತಿಯಾಗಿ ಮಾಡಬೇಕು ಅದರ ಕ್ರಮಗಳೇನು ಅಂತ ತಿಳಿಸ್ಕೊಟ್ರಿ ಧನ್ಯವಾದಗಳು ವೀಕ್ಷಕರೇ ಇದಿಷ್ಟು ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬ್ರಹ್ಮಾಂಡ ಕಾರ್ಯಕ್ರಮ ಇನ್ನಷ್ಟು ಬ್ರಹ್ಮಾಂಡ ರಹಸ್ಯಗಳೊಂದಿಗೆ ನಾಳಿನ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂದ್ರೆ ಬೆಳಗ್ಗೆ ಒಂಬತ್ತು ಮೂವತ್ತರ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ನಮಸ್ಕಾರ ಜಯ ಕಾವೇರಿ Honda powered by Arya Dishbarso,